ರಾಯಬಾಗ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ವಿವಿಧ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ 1800 ಕೋಟಿ ರೂಪಾಯಿ ಅನುದಾನ ಮೀಸಲಿಡಲು ಮನವಿ ಮಾಡಲಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಅನುದಾನ ನೀಡುವ ಭರವಸೆ ನೀಡಿದ್ದಾರೆ ಎಂದು ಶಾಸಕ ದುರ್ಯೋಧನ ಐಹೊಳೆ ತಿಳಿಸಿದರು. ಚಿಕ್ಕೋಡಿ ತಾಲೂಕಿನ ವಡ್ರಾಳ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿಕ್ಕೋಡಿ ತಾಲೂಕಿನ ಕರಗಾಂ, ಜೈ ಹನುಮಾನ, ಬೆಂಡವಾಡ ಏತ ನೀರಾವರಿ ಯೋಜನೆ ಜಾರಿ ಮಾಡಬೇಕೆಂದು ಹಲವು ವರ್ಷಗಳ ಬೇಡಿಕೆಯಾಗಿದೆ. ಈಗಾಗಲೇ ಈ ಯೋಜನೆಗಳಿಗೆ ಸರ್ವೆ ಕಾರ್ಯ ಪೂರ್ಣಗೊಂಡಿದೆ. ಅನುದಾನ ಬಿಡುಗಡೆಯಾದರೆ ಕಾಮಗಾರಿ ಆರಂಭವಾಗುತ್ತದೆ ಎಂದರು. ರಾಯಬಾಗ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕೋಡಿ ತಾಲೂಕಿನ ವಡ್ರಾಳ, ಜೈನಾಪುರ, ಬಂಬಲವಾಡ, ಬೆಳ್ಕುಡ್, ನಾಗರಮುನ್ನೋಳಿ, ಕಬ್ಬೂರು ಹೀಗೆ ಹಲವು ಗ್ರಾಮಗಳಲ್ಲಿ ಹರಿಯುವ ಹಳ್ಳಕ್ಕೆ 35 ಬ್ಯಾರೇಜ್ ನಿರ್ಮಾಣವಾಗಿವೆ. ಹಳ್ಳಕ್ಕೆ ಘಟಪ್ರಭಾ ನದಿಯಿಂದ ಪೈಪ್ಲೈನ್ ಮೂಲಕ ನೀರು ಹರಿಸಬೇಕೆಂದು ಸರ್ಕಾರಕ್ಕೆ 35 ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಹತ್ತರವಾಟ ವಡ್ರಾಳ ಗ್ರಾಮದಲ್ಲಿ ಎಸ್ಇಪಿಟಿಎಸ್ಪಿ ಯೋಜನೆಯಡಿ ರಸ್ತೆ ನಿರ್ಮಾಣಕ್ಕೆ 55 ಲಕ್ಷ ರೂಪಾಯಿ, ಮೇಕಳಿ ರಸ್ತೆ ನಿರ್ಮಾಣಕ್ಕೆ 95 ಲಕ್ಷ ರೂಪಾಯಿ, ಮೂಡಲ್ಗಿ ರಸ್ತೆ ನಿರ್ಮಾಣಕ್ಕೆ 1.50 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ತಿಳಿಸಿದರು. ವಡ್ರಾಳ ಗ್ರಾಮದ ಎಲ್ಲ ಹಿರಿಯರಿಗೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೆ ವಿನಂತಿ ಏನಂತಂದ್ರೆ, ತಾವು ಒಳ್ಳೆಯ ಗುಣಮಟ್ಟದ ಕೆಲಸವನ್ನು ತಾವು ಇಲ್ಲಿ ಮುಂದಿನಿತ್ತು ಮಾಡಿಸ್ಕೋಬೇಕು ಮತ್ತು ಜಾಗವನ್ನು ಸರಿಯಾಗಿ ಕೊಟ್ಟು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅಂದ. ಈ ಸಂದರ್ಭದಲ್ಲಿ ಅವರಿಗೆ ವಿನಂತಿಯನ್ನು ಮಾಡಿಕೊಂಡು ಇನ್ನೂ ಮತ್ತು ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಈ ಉತ್ತಮದಲ್ಲಿ ಬೇರೆ ಕಡೆ ಇದ್ರೂ ಕೂಡ ಅವನ ನನ್ನ ಗಮನಕ್ಕೆ ತೊಂಬರಿ ಅವನು ಕೂಡ ನಾನು ಮಾಡಿಸಿಕೊಡ್ತೇನೆ ಅಂತೇಳಿ ಅಂದ ಭರವಸೆಯನ್ನು ಕೊಟ್ಟ. ಈಗಾಗಲೇ ಮುಂಜಾನೆ ಹತ್ತರವಾಟ ಗ್ರಾಮದಲ್ಲಿ ಅಲ್ಲಿಯೂ ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯೊಳಗೆ 35 ಲಕ್ಷ ರೂಪಾಯಿದ ಡಾಂಬ್ರೀಕರಣ ರಸ್ತೆಯನ್ನು ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿ ತದನಂತರ ಇಲ್ಲಿ ಗ್ರಾಮದ ಭಾಗೀರಥಿ ದೇವಸ್ಥಾನ ವಡ್ರಾಳದ ಕೆರೆ ಹತ್ತಿರ ಭಾಗೀರಥಿ ದೇವಸ್ಥಾನ ರಸ್ತೆ ಪಕ್ಕದಲ್ಲಿರುವಂಥ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿ ಶಾಸಕರ ಅನುದಾನದೊಳಗೆ ಸಮುದಾಯ ಭವನಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ಈಗ ಅದನ್ನು ಕೂಡ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದೆವು ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಟ್ಟು ಈಗ ಮುಂಜಾನೆ ಬೆಳಗ್ಗೆ ಎದ್ದ ಕೂಡಲೇ ರಾಯಭಾಗದಲ್ಲಿ ಕೂಡ 2 ರಸ್ತೆಗಳನ್ನು ಅಲ್ಲಿ ಮೇಕಳಿ ಬೆಂಡವಾಡ ರಸ್ತೆ 90 ಲಕ್ಷ ರೂಪಾಯಿದ ವಿಶೇಷ ಅನುದಾನ ಭೂಮಿ ಪೂಜೆಯನ್ನು ಮಾಡಿದೆವು ಮತ್ತು ಮಾಡಲಿಗೆ ಮೇಕಳಿ 1.5 ಕೋಟಿ ರೂಪಾಯಿದ ರಸ್ತೆಯ ಒಂದು ಭೂಮಿ ಪೂಜಾ ಕಾರ್ಯಕ್ರಮವನ್ನು ಮುಗಿಸಿ ಈಗ ಇಲ್ಲಿ ಚಿಕ್ಕೋಡಿ ಭಾಗದಾಗ 3 ಕಾರ್ಯಕ್ರಮವನ್ನು ಈಗ ಎಲ್ಲರೂ ಕೂಡ್ಕೊಂಡು ಮಾಡಿದೆವು. ಅದಕ್ಕೆ ನಾಳೆಯೂ ಕೂಡ ಮಧ್ಯಾಹ್ನ ತನಕ ಭೂಮಿ ಪೂಜೆ ಕಾರ್ಯಕ್ರಮಗಳನ್ನು ಮಾಡಿ ರಾಯಭಾಗ ಭಾಗದಲ್ಲಿ ನಾವು ಮತ್ತೆ ಅಧಿವೇಶನಕ್ಕೆ ಸೋಮವಾರಕ್ಕೆ ಅಟೆಂಡ್ ಆಗೋ ಸಲುವಾಗಿ ನಾಳೆ ಮಧ್ಯಾಹ್ನ ಬಿಡುವುದರಿಂದ ಅದಕ್ಕೆ ಇವತ್ತು ಒಂದು ಪೂಜೆಯನ್ನು ನೆರವೇರಿಸಿದ್ವು. ಮತ್ತು ಮುಂದಿನ ವಾರ ಅಧಿವೇಶನ ಮುಗಿದ ತಕ್ಷಣ ಉಳಿದಂಥ ಎಲ್ಲ ಕಾಮಗಾರಿಗಳನ್ನ ಭೂಮಿ ಪೂಜೆ ಇಟ್ಕೋತಾನೆ ಅಂತೇಳಿ ಈ ಸಂದರ್ಭದಲ್ಲಿ ಅದೇ ನಿರೀಕ್ಷೆ ನಾವಂತೂ ಮಾಡಿದ್ದೆವು. ನೀರಾವರಿ ಸಲುವಾಗಿ ನಾವು ಬೆನ್ನತ್ತೀನಿ, ಬೇರೆ ಏನು ಕೇಳಕ್ಕೆ ಹೋಗಿಲ್ಲರಿ. ಜೈ ಹನುಮಾನ ಮತ್ತು ಕರಗಾವ ಮತ್ತು ಬೆಂಡವಾಡ ಇವು ಮೂರು ಏತ ನೀರಾವರಿಗೆ ಅನುದಾನ ಕೊಡಬೇಕಂತೇಳಿ ಅಂದ. ಮತ್ತು ಅಲ್ಲಿ ನಾಗರಮುನ್ನೋಳಿ ಬೆಳಕುಡ ಹತ್ತರ ಘಟಪ್ರಭಾ ನದಿಯಿಂದ ಇವು 19 ಬ್ಯಾರೇಜ್ ಬರ್ತಾವೆ. ಇಲ್ಲಿ ವಡ್ರಾಳದಿಂದ ಏನಿದೆ ಹಳ್ಳೇನು ಪ್ರಾರಂಭ ಆಕೈತಿ ಕೆರೆಯಿಂದ ಕಡೆ, ಅದಕ್ಕೆ 19 ಈಗಾಗಲೇ ಬ್ಯಾರೇಜ್ ಅದಾವೆ ರೀ ಜಾಗನೂರ್ ತನ. ಇಲ್ಲಿ ಕರೋಶಿ ಮತ್ತು ಬೆಳಕುಡ ತೆಕ್ಕ ತಂದು ನಾವು ಘಟಪ್ರಭಾ ನದಿಯಿಂದ ಅಲ್ಲಿ ಪೈಪ್ಲೈನ್ ಬಿಟ್ಟಿವಿ ಅಂದ್ರೆ 19 ಬ್ಯಾರೇಜ್ ಎಲ್ಲ ತುಂಬ್ತಾವೆ. ರೈತರಿಗೆ ಅನುಕೂಲ ಆಗೈತಿ. ಅದನ್ನು ಕೂಡ ಈಗಾಗಲೇ ಸರ್ವೆ ಮಾಡಿ 35 ಲಕ್ಷ ರೂಪಾಯಿದ 35 ಕೋಟಿ ರೂಪಾಯಿದ ಈಗಾಗಲೇ ಪ್ರಸ್ತಾವನೆ ಸರ್ಕಾರದಾಗೈತಿ. ಅದಕ್ಕೆ ಈಗಾಗಲೇ ಕಾರಜೋಳ ಸಾಹೇಬರು ನೀರಾವರಿ ಮಂತ್ರಿ ಭರವಸೆಯನ್ನು ಕೊಟ್ಟಿದ್ದಾರೆ, ಅದನ್ನು ಮಾಡಿಕೊಡ್ತಾನೆ ಅಂತೇಳಿ ಅಂದ. ಇವು ಮೂರು ಏನು ದೊಡ್ಡ ಅದಾವಲ್ಲ, ಎಲ್ಲ 3 ಕೋಟಿ ಈಗ 1800 ಕೋಟಿ ಆಗ್ತೈತಿ. ಅದಕ್ಕೆ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೆ ಈಗಾಗಲೇ ಮಣಿವನ್ನು ಕೊಟ್ಟಿದ್ದೆವು. ಅದಕ್ಕೆ ಒಟ್ಟು ನಾ ಮಾಡಿಕೊಡ್ತೇನೆ ಇವು ನಮ್ಮ ಸರ್ಕಾರ ಮುಗಿದ್ರೊಳಗೆ ಅಂತೇಳಿ ಅಂದ ಭರವಸೆಯೂ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಏನು ಹೇಳಿದಾರೆ ಅಂದ್ರೆ ಬಜೆಟ್ದಾಗ ಪ್ರತ್ಯೇಕ ಹೆಸರು ಇಡೋಕ್ಕಾಗೋದಿಲ್ಲ. ಉತ್ತರ ಕರ್ನಾಟಕದಾಗ ಭಾಳ ಏತ್ ನೀರಾವರಿ ಇರೋದ್ರಿಂದ ನಾವು ಉತ್ತರ ಕರ್ನಾಟಕದಾಗ ಲಂಸಮ್ ಅಮೌಂಟನ್ನು ಅಲ್ಲಿ ನಾ ಇಂತಿಷ್ಟು ಅಂತೇಳಿ ಬಜೆಟ್ದಾಗ ಇಟ್ಟ. ಅದರೊಳಗೆ ನಿಮ್ಮದು ಮೊದಲನೇ ಇದರೊಳಗೆ ಪ್ರಶಸ್ತಿ ಇದ್ರಾಗ ಮಾಡಿಸ್ಕೊಡ್ತಾರೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ನನಗೂ ಕೂಡ ಮಾಡ್ತಾರ ಅನ್ನೋದು ಭರವಸೆ ಐತಿ. ಗೋವಿಂದ ಕಾರಜೋಳ ನಿಮ್ಗೆ ಭಾಳ ಆಗ್ತಿರೋದು, ಅದಕ್ಕೆ ಆಗ್ಬೋದು ಅಂತ್ರಿ? ಇಲ್ಲ ಆಗ್ತೈತಿ ಅನ್ನೋದು ನನಗೂ ಒಂದು ಭರವಸೆ ಐತಿ, ಅವರು ಕೊಟ್ಟಾರ ಭರವಸೆ. ಮತ್ತು ಈ ಸಂದರ್ಭದಲ್ಲಿ ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ, ನ್ಯಾಯವಾದಿ ಅಶೋಕ್ ಖರ್ಗಾಪುರೆ, ಮುತ್ತು ಪೂಜೇರಿ, ವಿಜಯ್ ಕೋಟಿವಾಲೆ, ರಾಜು ಹಿರೇಕೊಡಿ, ಸಂತರಾಮ್ ಕುಡ್ರುಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.